ಸಂತೋಷ್ ದ್ಯಾಮುಗಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ರೇವಕಾ ದೇವಿ ಮಕ್ಕಳ ಅರತ್ತೆ ನಾ ಹೇಳಿದ ಅದಕ್ಕೆ ನೀವು ಒಪ್ಪೋದಿತ್ತಂದ್ರೆ ದೈವದವರು, ನೀವು ದೈವ ಅಂದ್ರೆ ದೇವರಿದ್ದಂಗೆ ತೂಕ ಮಾಡೋದು ನಿಮ್ಮ ಕೈಯಾಗದ. ಯಾರು ರೇವಕಾ ದೇವಿ? ಯಾರು ಅಂಶದ ಮುತ್ತನ ಮಗಳಾಕಿ ಅಷ್ಟೇ. ಯಾರ್ದು ಆರ್ಯಾಣ ಶಬ್ದ ಮಲಕಾರ ಶಬ್ದಕ್ಕೆ ಜಗತ್ತದಾಗ ಶಬ್ದಟಿಗೆ ಮಾಡ್ಲಿಕ್ಕ ವರವ ಆಶೀರ್ವಾದ ನಾಡ ಚಿರಗಲ್ಕ ಆಸ್ತಿ ಕೊಟ್ಟವನೇ ಮುತ್ಯ, ಅವಿಶುದ್ಧ ಮುತ್ಯ. ಹೌದು ಹೌದು. ಇದು ಈಗ ಮಗನ ಸಂದಿಗೆ ಹೇಳೋದು ಅನೇಕ ವಿಚಾರ ಹೇಳೋದಾಗ ಅರ್ಥ ಇಲ್ಲ. ಶಬ್ದಟಿಗೆ ವಿಷಯ ಬಹಳ ಗುಂಬ ಕಿತ್ತಬಾರದು. ಹೌದೌದು. ಯಾಕಂದ್ರೆ ಅಂಶದ ಮುತ್ಯನ ಕೀರ್ತಿ ಬರೇ ಹೇಳಕ ಕೂತ್ರ 3 ತಿಂಗಳ ಸರಿಯಂಗಿಲ್ಲ. ಕರೆ ಹೇಳ್ಬೇಕಂದ್ರ 3 ನಿಮಿಷದಾಗ ಮುಗಿತದ. ಹೌದೌದು. ಇಡೀ ಅಂಶದ ಮುತ್ತನ ಕೀರ್ತಿ ಬರೇ 3 ಮಾತನಾಗೆ. ಹೌದೌದು. ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕಳಾಪುರ ಶಿವಸ್ಥಾನ ಗದ್ದಗ ಈ 3 ಮಾತಿನಾಗ 2 ಕೈಯದ. ಹೌದು. ಅಂಶದ ಮುತ್ತನ ಸಿದ್ಧಾಂತಿಗೆ ಇಡೀ 3 ಮಾತಿನಾಗೆ ತಾಕತ್ತದ. ಹೌದೌದು. ಮಾಸಿದಣ. ಹೌದು. ಏನಾಗ್ಯದ್ರಪ್ಪ ಇದು ಸಿದ್ಧಾರೂಢ ಅಡ್ಡ ಪಲ್ಲಕ್ಕೆ ಕಾರ್ಯಕ್ರಮ ಹೇಳ್ಬೇಕಂದಿರ್ಬೇಕಾರೆ ಇದು ಉಳಿಲಿ ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರ ತಾಳ ಹಾಡಿ ಇನ್ನೊಂದು ಚಾಲೆ ಹಾಡಿ ಸರ್ದೋರಿ ಕಲಾವಿದರಿಗೆ ಚಾನ್ಸ್ ಹೋಗ್ಬೇಕಾಗ್ಯದ. ತಾವು ಹಲವಾರು ವಿಷಯ ಕೂತ ಕೇಳ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ. ನಾ ಹೇಳುದು ನಿಮಗ ಕರೆಕ್ಟ್ ಇತ್ತು, 100 ರೂಪಾಯಿ ನಮಗ್ ಕೊಡ್ರಿ. ಅವ್ರದ್ದು ಕರೆಕ್ಟ್ ಇತ್ತು ಅವ್ರಿಗೆ ಕೊಡ್ರಿ. ಇಲ್ಲಪ್ಪ ಇಬ್ರು ತಪ್ಪದ ನಿಮ್ ಕಿಶ ಹಾಕೊಂಡು ಮನಿ ಹೋಗ್ರಿ. ಯಾಕ್ರಿ ಇದಕ್ ಬಿಟ್ಟು ಮತ್ತೆ ಆಗ ಇಲ್ಲ ವಾದ ನಂದು. ಯಾಕಂದ್ರೆ ನಿಮ್ಮಟ್ಟು ದೊಡ್ಡವರು ನಾವಲ್ಲ. ಈಗ ನಾವ್ ಹೇಳಿದೇವ್ರಿ. ಈಗ ನಾ ಏನ್ ಹೇಳ್ದ ನಿಮಗ ಆರೇಣ ಶಬ್ದ ಮಲಕಾರ ಶಬ್ದ ಮೇಲ್ನಾಡಕ ಬಂದ ಬಳಕ ಇಲ್ಲಿ ಜನ್ನಮ್ಮ ತಿಳಿ ಕರೆದಾರ. ಆಕಿನ ಹೆಸರು ರೇವಕಾದೇವಿ. ಅಂಶದ ಮುತ್ತಾಗ 4 ಮಂದಿ ವರವಿನ ಮಕ್ಕಳು. ಹೌದು. ಶುದ್ಧ ಬಿಹಾರಿ ಶುದ್ಧ ಸ್ವಾಮಣ ಮುತ್ತೆ ಕನ್ನ ಮುತ್ತೆ 4 ಮಂದಿ ಮಕ್ಕಳು. ಒಬ್ಬಕ್ಕೆ ಮಗಳು ರೇವಕಾದೇವಿ. ರೇವಕಾದೇವಿ ಮಕ್ಕಳು ಆರೇಣ ಶುದ್ಧ ಮಲಕಾರ ಶುದ್ಧ. ಇದು ಅಂಶದ ಮುತ್ತೇನ ಶಬ್ದಿ ಅದಲ್ರಿ. ನಾ ಯಾರು ಹೇಳದ ಇಡೀ ಅಂಶದ ಮುತ್ತೇನ ಶಬ್ದಿಗೆ ಆರೇಣ ಶುದ್ಧ ಮಲಕಾರ ಶುದ್ಧ ಮಾಡ್ಲಿಕ್ಕೆ ಅಂಶದ ಮುತ್ತೆ ಕೊಟ್ಟಾನ. ನಾಗರೇಗೌಡ ಅಷ್ಟಿಗೆ ಏನು ಸಂಬಂಧ ಇಲ್ಲ. ನಾಗರೇಗೌಡ ಏನು ಸಂಬಂಧ? ಅವಾಗ ಏನ್ ಕೊಟ್ಟಿದ್ವಿ ಅವ್ರ ಊಟ ಅರಿವಿಲ್ಲ, ಅವ್ರ ಮನೆ ಹೊರಗೆ. ನಾಗರೇಗೌಡ ಕೊಟ್ಟಿಲ್ಲ ರೀ. ನಾಗರೇಗೌಡನ ಮಗ ಏನು ಅನ್ನಪ್ಪಗೌಡನ ರೇವಕಾದೇವಿ ಊಟ ಅರಿವಿ ಮ್ಯಾಗ ಬಂದ ಬಳಕ ಆರೇಣ ಶುದ್ಧ ಮಲಕಾರ ಶಬ್ದಿಗೆ 3 ಎಣಿ ಜಾಡಿ ಕೊಟ್ಟವ್ರೆ ಅಂಶದ ಮುತ್ತೆ. ಇದು ನನಗೆ ಗೊತ್ತಿದ್ದದ ಮಾತ. ಅದಕ್ಕೆ ಯಥಾ ಪ್ರಕಾರ 4 ನುಡಿ ಸತ್ಯ ಸುಂದರ ತಾಲ ಹಾಡಿ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದವರಿಗೆ ಚಾನ್ಸ್ ಹೋಗ್ತದತ್ತು. ಶಾಂತ ರೀತಿಯಿಂದ ಕೂತ ಕಾಪಾಡಬೇಕು. ಕಾಕ ನಿಮ್ ಹೆಸರೇನ್ರಿ? ಕಾಕ ನಿಮ್ ಹೆಸರೇನು? ನಮ್ಮ ಒಳ್ಳೆ ತತ್ವಜ್ಞಾನಿಗಳಾದಂತ ಆರೇಣ ಸಿದ್ಧಮಲಕಾರ ಸಿದ್ಧನ ಮಾನೋಳ ಭಕ್ತಾದಿಗಳು ಸದಾಶಿವ ಕಾಕ ಚೌಗಲ ಇವರು ಕೂಡ ಏನ್ ಸಿದ್ಧಮುತ್ತನ ಸಂಘಕ್ಕೆ 100ದ 1 ರೂಪಾಯಿ ಕಲಾ ಕಾಣಿಕೆ ಕೊಟ್ಟರೆ ಅವರ ಮನತಾನದಲ್ಲಿ ಆರೇಣ ಸಿದ್ಧಮಲಕಾರ ಸಿದ್ಧನಂತ ಮಗ ಹುಟ್ಟು ಬರಲಿದ್ದು ಬೆಳಗುಳು ಕೊಟ್ಟಂತ ಕಾಣಿಕೆ ಸ್ವೀಕರಿಸ್ತೀವಿ. ಈಗ ಅರೇಣ ಶೀತ ಮಲಕಾಲ ಶೀತ ಆಸ್ತಿ ಅಮೌಷಿ ಸಂತತಿಯಿಂದ ಮಳೆಗಳ ಸಂತತಿಯಿಂದ ಅಲ್ಲ ಅವು. ಅವ್ರ ಹೆಸರು ಅಪ್ಪಣ ಅಮ್ಮವು. ಅಪ್ಪನ ಹೆಸರು ಹೇಳಿ ತಿನ್ಬೇಕ. ಅವ್ರ ಹೆಸರು ತಿನ್ನಕ ಆಸ್ತಿ ಇಲ್ಲ. ಆಸ್ತಿ ಅಪ್ಪಂದ. ಅದು ನಿಮಗೆ ಕೇಳಿದ್ವ. ಈಗ ನಾವ್ ಹೇಳೋದು ಕರೆಕ್ಟ್ ಅಲ್ರಿ.